ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಕನ್ನಡ ಪ್ರೇಕ್ಷಕರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಏನೇ ಹೇಳೋಕ್ಕಿಂತ ಮುಂಚೆ ಮೊದಲನೇದಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮ್ಮ 100%ನ ಹಾಗೆ ಇಟ್ಟಿದ್ದಾರೆ, ಅದಕ್ಕೋಸ್ಕರ ಸರ್ ತಮಗೆ ತುಂಬ ಧನ್ಯವಾದಗಳು. ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಇವತ್ತು ಸಿನಿಮಾಗೆ ಬರ್ತಾ ಇದ್ದಾರೆ. ನಾನು ನಿಮ್ಮ ವಾಹಿನಿ ಮೂಲಕ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಯಾರೂ ಹೆದರಬೇಕಾಗಿಲ್ಲ. ನಮ್ಮ ಸಿನಿಮಾ ಥಿಯೇಟ್ರ್ಗಳಲ್ಲಿ ಪ್ರತಿಯೊಬ್ಬರೂ ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡ್ತಾ ಇದ್ದಾರೆ. ದಯಮಾಡಿ ಭಯ ಬಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಸಿನಿಮಾವನ್ನು ನೋಡಿ. ಇವತ್ತು ಆರ್ಗನೈಸ್ ಮಾಡಿರೋದು ಒಂದು ಸ್ಪೆಷಲ್ ಶೋ ಅಂತಲೇ ಹೇಳ್ಬೋದು, ಬಹುಶಃ ಯಾರೂ ಮಾಡಿಲ್ಲ ಇತ್ತೀಚೆಗೆ. ಸೊ ಹಾಗಾಗಿ ನನ್ನ ಚಿತ್ರ ಮುಂದುವರೆದ ಅಧ್ಯಾಯದ ಒಂದು ಸ್ಪೆಷಲ್ ಶೋನ ಬರೀ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ಅವ್ರ ಫ್ಯಾಮಿಲಿಗಳಿಗೆ ಆರ್ಗನೈಸ್ ಮಾಡಿದ್ವಿ. ಯಾಕೆಂದರೆ ನಾವು ಪೊಲೀಸ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ನಮಗೆ ಕೊರೋನಾ ಟೈಮಲ್ಲಿ ಆಗಿರ್ಬೋದು ಅಥವಾ ಈವನ್ ಅದರ್ವೈಸ್ 24 hours ನಮಗೋಸ್ಕರ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡಿದ್ರಿಂದ ನಾವು ಆರಾಮಾಗಿ ನಿದ್ದೆ ಮಾಡ್ಬೋದು. ಸೊ ಹಾಗಂತ ಹೇಳಿ ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ ಅವ್ರಿಗೆ ಒಂದು ಹಾನರ್ ಮಾಡೋ ಥರ ಅವ್ರಿಗೋಸ್ಕರ ಅಂತ ಒಂದು ಸ್ಪೆಷಲ್ ಶೋನ ಆರ್ಗನೈಸ್ ಮಾಡಿದ್ವಿ. ಹಾಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಎಸ್ ಟಿ ಉಮೇಶ್ ಸರ್, ಸಂಗ್ರಾಮ್ ಸಿಂಗ್ ಸರ್ ಎಲ್ಲರೂ ಬಂದು, ಹಾಗೆ ಎಲ್ಲ ಪೊಲೀಸ್ ಸ್ಟೇಷನ್ ಆದಷ್ಟು ನಾವು ಕರೆದಷ್ಟು ಪೊಲೀಸ್ ಸ್ಟೇಷನ್ಗಳಿಂದ, ಮಾನ್ಯ ಕಮಿಷನರ್ ಅವರ ಆಫೀಸಿಂದ ಭಾಳಷ್ಟು ಜನ ಬಂದು ಅವರ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡಿ ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟರು. ಹಾಗೆ ಪ್ರತಿಯೊಬ್ಬರಿಗೂ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ತುಂಬ ಇಷ್ಟ ಆಗಿದೆ. ನನಗೆ ಉಮೇಶ್ ಸಾಹೇಬರು ಹೇಳ್ತಾ ಇದ್ರು ಕ್ಲೈಮ್ಯಾಕ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದರೆ, ಕೆಲವು ಸರಿ ನಾವು ಹಾಗೆ ಕೆಲವು ಸೀಕ್ರೆಟ್ಗಳನ್ನ ನಾವು ಮನಸ್ಸಲ್ಲೇ ಇಟ್ಕೋಬೇಕಾಗುತ್ತೆ, ಏನು ಹೇಳಬಾರ್ದು ನಾವು ಆ್ಯಕ್ಚುಲಿ. ಅದನ್ನೇ ನೀವು ತುಂಬ ಚೆನ್ನಾಗಿ ತೋರಿಸಿದ್ರೆ ಸಿನಿಮಾದಲ್ಲಿ. ಕೆಲವು ಸರಿ ಪೊಲೀಸ್ ವಿಲ್ ಗೋ ಔಟ್ ಆಫ್ ದ ವೇ ಟು ಪ್ರೊಟೆಕ್ಟೆಡ್ ಸಿಟಿಸನ್ಸ್ ಅನ್ನೋದು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಿ ಎಲ್ಲೊಂದು ಕಡೆ ಹೆಮ್ಮೆ ಆಯಿತು ನಮಗೆ. ಸೊ ಒಂದು ಪೊಲೀಸ್ ಆಫೀಸರ್ ಕಡೆಯಿಂದನೇ ಇದು ಬಂದಿದ್ದು ತುಂಬ ಖುಷಿಯಾಯಿತು. ಹಾಗೆ ಕೆಲವು ಸಿಬ್ಬಂದಿ ಅವ್ರು ಹೇಳಿದ್ರು, ಸರ್ ಸಸ್ಪೆನ್ಸ್ ಏನು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ನಾವು ಪೊಲೀಸ್ ಅವರಾಗೇ ನಮ್ಗೆ ಗೆಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಸೊ ಅಗೇನ್ ದಟ್ಸ್ ಅನದರ್ ಕಾಂಪ್ಲಿಮೆಂಟ್. ಸೊ ಹಾಗಾಗಿ ಇದರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ತಕ್ಕಮಟ್ಟಿನ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು.